ಈ ಕರ್ಣೇಂದ್ರ ಗೌಡ ಕಲಿತ ಕಪಟತನದಲ್ಲಿ ಆ ಬಡಭಿಕಾರಿ ನಿರಂಜನ ಗೌಡ ಹಾಗೂ ಅವನ ಮಡದಿ ನಿಹಾರಿಕಾ ಕೊಲೆಯಲ್ಲಿ ಅಂತ್ಯವಾದ ಆ ನಿರಂಜನ ಗೌಡನ ತಮ್ಮ ಆದಿ ಅಂದ್ರೆ ನನ್ನ ಮಗಳ ಪ್ರಿಯಾಕರ ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ಜೈಲು ಮನೆ ಸೇರಿದ. ಇನ್ನು ಕೌಶಿಕನ ಹೆಂಡತಿ ನೇತ್ರ ಬೀದಿಪಾಲು ಈ ಕರುಣೇಂದ್ರ ಗೌಡನಿಗೆ ಕೈ ಮುಗಿದರೆ ಅವರ ಪಾಲಿಗೆ ನಾನು ಕರುಡಾಕರ. ಅದೇ ಅಗೌರವವನ್ನು ಸೋರಿಸಿದ್ಯಾದ್ರೆ ಅವರ ಪಾಲಿಗೆ ನಾನು ಕಂಸಾಸುರ. ಮುಂದಿನ ವೀಕ್ ಅವರೇ ನಮ್ಮ ಶುಗರ್ ಫ್ಯಾಕ್ಟರಿಗೆ ವಿಸಿಟ್ ನೀಡಿ ಮಾತುಕತೆ ಮುಗಿಸೋಣ ಅಂತ ಹೇಳಿದ್ದಾರೆ. ಗುಡ್, ಹೋಗಿರುವ ಕೆಲಸ ಸಕ್ಸಸ್ ಮಾಡಿಕೊಂಡು ಬಂದಿರುವಂತ ಮೇಲೆ ಬೇಸ್ಕಡ ನೋಡು ಕೌಶಿ, ನೀನು ಸುಸ್ತಾದಂತೆ ಕಾಣ್ತಾ ಇದೆ, ಸ್ವಲ್ಪ ರೆಸ್ಟ್ ತೆಗೆದುಕೋಗು. ನೀನು ಬಾಂಬೆಗೆ ಹೋದ ಎರಡನೆಯ ದಿನವೇ ನಿನ್ನ ಹೆಂಡತಿ ಮನೆ ಬಿಟ್ಟು ಆಚೆ ಹೋದಳು. ನಾನು ಎಷ್ಟೆ ಕೈ ಮುಗಿದು ಬೇಡಿಕೊಂಡರು ನನ್ನ ಮಾತಿಗೆ ಲಕ್ಷವನ್ನ ಕೊಡದೆ ಹೊರಟೇ ಹೋದಳು. ಕೌಶಿ, ಅಂತ ಎಂ ಆರ್ ಇದ್ದರೆಷ್ಟು ಸತ್ತರೆಷ್ಟು ನೋಡು. ನೀನು ಹೋಗುವುದಾದ್ರೆ ನಿನಗೊಂದು ಸುಸಂಸ್ಕೃತ ಒಳ್ಳೆಯ ಹೆಣ್ಣಿತನದ ಮನೆಯ ಹೆಣ್ಣನ್ನ ನೋಡಿ ನಿನಗೆ ಮದುವೆ ಮಾಡ್ತೀನಿ. ಏನಂತೀಯ? ನನಗೆ ಮತ್ತೊಂದು ಮದುವೆ ಸಾಧ್ಯವಿಲ್ಲ ಮಾಮ, ಸಾಧ್ಯವಿಲ್ಲ. ನೇತ್ರಾಳೆ ನನ್ನ ಜೀವದ ಜೀವ, ಅವಳಿಲ್ಲದೆ ನಾ ಬಾಳಲಾರೆ. ಹೇಳಿ ಮಾಮ, ನನ್ನ ನೇತ್ರ ಎಲ್ಲಿ ಅಂತ? ನೀ ಮೆಚ್ಚಿ ಪ್ರೀತಿಸಿ ಮದುವೆ ಆದ ನಿನ್ನ ಸತಿ ನೇತ್ರ, ಈಗ ಅವಳು ನಿನ್ನ ಸತಿಯಲ್ಲ, ಆ ಆದಿಯ ಸ್ನೇಹಿತ ಕಪಾಲಿಯ ರತಿ. ನಿಮ್ಮ ಉಪನ್ಯಾಸ ನನಗೆ ಬೇಕಾಗಿಲ್ಲ. ಹೇ ಮಧ್ಯಾಹ್ನ, ನೀನು ತಿಳಿದಷ್ಟು ಅವಳು ಅಂದವಳಲ್ಲ, ಅವಳ ಮೇಲೆ ನನಗೆ ದೃಢವಾದ ನಂಬಿಕೆ ಇದೆ. ಪ್ಲೀಸ್ ಮಾಮಾಜಿ, ನನ್ನ ನೇತ್ರ ಇಲ್ಲಿ ನೋಡಿ. ಇದೀಗ ತಾನೆ ಮಹೇಂದ್ರ ಹೇಳಿದ್ದಾನೆ, ಆ ನೇತ್ರ ಮನೆ ಬಿಟ್ಟು ಹೋಗಿದ್ದಾಳೆ. ಮೇಲಾಗಿ ಗ್ರಾಮದ ಪಿಸಾಸಿ ಅಂತಿರುವ ಅವಳೊಬ್ಳು ಜಾರಿಣಿ, ಅವಳು ನೇರವಾಗಿ ಆ ಕಪಾಲಿಯ ಮನೆಯಲ್ಲಿ ಸೇರಿಕೊಂಡಿದ್ದಾಳೆ. ಮಾಮಾಜಿ, ಅವರಿಬ್ಬರ ಸ್ನೇಹ ಸಂಬಂಧ ಏನು ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲದ ಆಪದನ್ನು ಒರೆಸುವುದು ಸರಿಯಲ್ಲ. ನೇತ್ರ ಜಾರಿಣಿಯಲ್ಲ, ಈ ಮನೆ ಬೆಳಗುವ ಗೃಹಿಣಿ. ಅಂತ ಅಪ್ಪಟ ಅಪರಂಜಿ ಗುಣದೋಷ ಗುಣದೋಷ ಆಗಲು ಸಾಧ್ಯವೇ ಇಲ್ಲ. ಕೌಶಿಕ, ಇದು ಕಲಿ ಪ್ರಪಂಚ, ಬಣ್ಣಕ್ಕೆ ಬಣ್ಣದ ಲೋಕದ ಹೆಣ್ಣಿನ ಗುಣ ಅರ್ಥ ಇದೆ ಅಸಾಧ್ಯ. ತಾಳಕ್ಕೆ ತಕ್ಕಂತೆ ಕುಣಿಯುವ ನಾರಿಮಣಿಯರನಾದ ನಾನೆಷ್ಟು ನುಡಿಸಿದರು ಅದರ ಸುರ ನಿನಗೆ ಅರ್ಥವಾಗಲಾರದು. ಮಾತನ್ನು ನಂಬೋ. ಯಾರ ಮಾತು ನಂಬಲಾರೆ? ನೀವು ಆಡಿದ ನುಡಿಯೊಳಗೆ ಏನಾದರೂ ಮೋಡಿ ನಡೆದಿದೆ. ಮೊದಲು ನೇತ್ರಾಳನ್ನ ಭೇಟಿಯಾಗಿ ವಿಷಯ ತಿಳಿಸಿಕೊಳ್ತೇನೆ. ಸತ್ಯ ಏನಾದರೂ ಗೊತ್ತಾದರ ಕೌಶಿಕನಾಗಲ್ಲ, ನಾವೇ ಕೌಶಲಾಗಬೇಕಾಗುತ್ತೆ. ಅನುಭವಿಸಿದರು ವನವಾಸ. ಇಂದು ನಾನು ಚಾಣಕ್ಯ ತನದಿಂದ ಬೀಸಿದ ಬಿರುಗಾಳಿಗೆ ನಾನು ಜೇಡರ ಬಲೆಯಂತೆ ಸಿಕ್ಕಿಕೊಂಡರೆ ನಾನು ಅನುಭವಿಸಬೇಕೇ? ಇವನು ಕರ್ಣೇಂದ್ರ ಗೌಡ, ಯಾವುದೇ ಕೆಲಸವನ್ನು ಮಾಡಬೇಕಾದರೂ ನೇರವಾಗಿ ಮಾಡ್ತಾನೆ. ಮನೆ ಹಾಳೆ, ನಿಮ್ಮ ಕಪಟ ಕುತಂತ್ರವೆಲ್ಲ ಹೊರಬಾಗಿಲಲ್ಲಿ ನಿಂತು ಕೇಳಿ ಪುನಃ ತಿರುಗಿ ಬಂದೆ. ನನಗೆ ಗೊತ್ತಿತ್ತು ನೀವು ಮನುಷ್ಯರೆಲ್ಲ ಮೃಗ ಅಂತ. ನನಗಾಗಲಿ ನನ್ನ ಪ್ರೀತಿಯ ನೇತ್ರಗಳಾಗಲಿ ಮರಣಕ್ಕೆ ಸ್ಕೆಚ್ ಹಾಕಿದ್ರೆ
ನಿಮ್ಮ ಪ್ರಾಣ ಮಾತ್ರ ಉಳಿಯಲ್ಲ. ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಈ ಅನಾಥನನ್ನು ಅಂಕೈಯಲ್ಲಿ ಜತ್ತುಕೊಂಡು ಅನ್ನ ನೀಡಿ ಸಾಕಿ ಬೆಳೆಸಿ ವಿದ್ಯೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾಮಾಜಿ, ಧನ್ಯವಾದಗಳು. ಇನ್ನು ಈ ಮನೆಯ ಋಣ ತೀರಿತು. ನಾನೇ ಎಲ್ಲಾದರೂ ಹೋಗಿ ಜೀವನ ಮಾಡಿ ಗುಡ್ ಬೈ, ಗುಡ್ ಬೈ. ಹೇ ಕೌಶಿ, ಗುಡ್ ಬೈ ಅಂತ ಹೇಳಿ ಹೋಗಿರುವ ನಿನ್ನ ಪೇಟ್ ಬಾಡಿಗೆ ನಾನು ಕಿಡಿ ಹಚ್ಚುತ್ತೇನೆ ಕಣ. ನಮ್ಮ ಕರ್ಣೇಂದ್ರ ಗೌಡರಿಗೆ ಭಯವೇ? ಅಂದು ದುರ್ಯೋಧನನು ವೈ ಸಂಪಾಯನ ಸರೋವರದಲ್ಲಿ ಅಡುಗಿಕೊಟ್ಟಿದ್ದರು ಹೆದರದೆ ಮೇಲಿಂದ ಎದ್ದು ಬಂದು ಭೀಮನ ಜೊತೆ ಯುದ್ಧ ಮಾಡಲಿಲ್ಲವೇ? ನಮ್ಮ ಗೌಡರು ಅಷ್ಟೇ ಭಯ ಭ್ರಾಂತರಲ್ಲ, ಭಯವನ್ನೇ ಬಂಧಿಸುವ ಭಯಂಕರ ಭ್ರಾಂತರು.